ನೀನ್ ಜಾಸ್ತಿ ಮಾತಾಡ್ತೀಯ ಅಂತ ನಾನು ಹೇಳಿದೆ. ನೀನ್ ಕಡಿಮೆ ಮಾತಾಡ್ತೀಯ, ಏನ್ ಕಡದ ಕಟ್ಟಿ ಹಾಕಿದ್ ಹೇಳ ಅಂದೆ. ನಾನ್ ಜಾಸ್ತಿ ಮಾತಾಡಿ ಎಂಎಲ್ಎ ಆದ್ರೂ ಆಗಿದ್ದೀನಿ, ನೀನ್ ಕಡಿಮೆ ಮಾತಾಡಿ ಏನಾದ್ರೂ ಆಗಿದ್ರೆ ಏನು ನಾನು ಕಡಿಮೆ ಮಾತಾಡ್ತೀನಿ ಅಂತ ನನ್ನ ಯಾರೋ ಹುಡುಗರು ಕೇಳಿದ್ರು. ಅಣ್ಣ ನಾನು ನಿಮ್ ತರ ಆಗ್ಬೇಕು ಅಂತ ನಾನು ಹೇಳಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಕೆಳಗಡೆ ಕಾಮೆಂಟ್ ಸೆಕ್ಷನ್ ತೋರಿಸಿ ತೋರಿಸ್ದೆ ಓದು ಅಂತ. ಅಣ್ಣ ಏನಣ್ಣ ಹಿಂಗ್ ಬೈದಿದ್ದಾರೆ ಅಂತ. ಹಂಗ ಬೈದ್ರು ನನ್ನ ಮುಖದ ಮೇಲೆ ಮಂದಾಸ ಕಡಿಮೆ ಆಗಿಲ್ಲ ನೋಡು, ಅದಕ್ಕೆ ಇಷ್ಟು ದೂರ ಬಂದಿದ್ದೀನಿ ಅಂತ. ಯಾರು ಏನು ಅನ್ಬಾರ್ದು. ಏ ನಾನು ಎಲ್ಲ ಬ್ಯಾಕ್ ಗ್ರೌಂಡ್ ಇಲ್ದಿರೋ ಹುಡುಗರಿಗೆ ಹೇಳ್ತೀನಿ, ನಮ್ಮ ನ್ಯಾವನ್ನು ಇಲ್ಲಿ ಭುಜ ತಟ್ಟಿ ಮುಂದಕ್ಕೆ ಕರ್ಕೊಂಡೋಗಲ್ಲ, ನಮ್ಮ ನ್ಯಾರು ಬಾ ಬಾ ಅಂತ ಎಳ್ಕೊಂಡೋಗಲ್ಲ. ಬ್ಯಾಕ್ ಗ್ರೌಂಡ್ ಇಲ್ದೆ ಇರೋ ಹುಡುಗರು ನಾವೇ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೋಬೇಕು, ನಾವೇ ಬೆಳಿಬೇಕು, ಸ್ವಂತ ತಾಕತ್ತಿಂದ ಮೇಲೆ ಹೋಗ್ಬೇಕು. ಬಹಳಷ್ಟು ಜನ ಹೇಳ್ತಾರೆ ಏಣಿ ಹತ್ತೋದೇ ಕಷ್ಟ ಅಂತ. ಕರೆಕ್ಟ್. ಏಣಿ ಹತ್ತದ ಮೇಲೆ ತುದಿಯಲ್ಲಿ ನಿಂತ್ಕೊಳ್ಳೋದು ಇನ್ನೂ ಕಷ್ಟ ಅಂತ. ಕರೆಕ್ಟ್. ಏಣಿನೇ ಸಿಕ್ತಿಲ್ಲ ನಮ್ಮ ಜನರೇಷನ್ಗೆ, ಯಾವ ಏಣಿ ಹತ್ತೋದು ಹೇಳಿ. 20 ವರ್ಷ ಆದ್ಮೇಲೆ ಬಂದು ಕೇಳ್ತಾರೆ ಅಣ್ಣ ನೀನು ಎಂ ಸಿ ಆದ್ನು ಅಲ್ಲಿ ತಿನ್ಕೋರ ಬಾಗ ತಿನ್ಕೊಂಕೋ ಬಾಗ ತಿನ್ಕೊಂಕ ಸರಿಪೋತದೆ. 20 ಏಳು 22 ಏಳು ಲಕ್ಷ ಇನ್ನು ಕೆಲವರು ಕೇಳ್ತಾರೆ ಅಣ್ಣ ಏಯ್ ನಾನೊಂದು ಹೇಳ್ತೀನಿ ಸಕ್ಸಸ್ ಇದ್ರೆ ಹೇಳ್ತೀನಿ ಕೇಳಿ. ಪ್ರದೀಪ್ ಈಶ್ವರ್ ಯಾಕೆ ಗೆದ್ದ ಗೊತ್ತಾ? ಯಾರಾದ್ರೂ ಹೇಳ್ದಂಗೂ ಕೇಳಲ್ಲ, ನಿಮಗೆ ಅನಿಸ್ದಂಗೂ ಮಾಡಲ್ಲ. ಸ್ವಪ್ನೊಳದ ಅರ್ಧಮೋ ನೀ ಕರ್ದಮೋ ಈನ್ ಎಕ್ಕಡ ಲ್ಯಾಕೊಂಡು ಐಪೋತಾವ್ ಲೈಫಲ್ಲಿ. ನಾನು ಹೇಳೋದಿಷ್ಟೇ ಇಲ್ಲ. ಈಗ ನೀನ್ ಟಾಪರ್ ಆಗ್ಬೇಕಾ? ನಿನ್ಗೆ ಅನಿಸ್ದಂಗ್ ಓದು, ನಿನ್ಗೆ ಅನಿಸ್ದಂಗ್ ಓದು, ಭಯ ಬೀಳ್ಬೇಡ. ಇಲ್ಲ ಯಾರಾದ್ರೂ ಹೇಳ್ದಂಗ್ ಕೇಳು, ಎರಡು ಅರ್ಧ ಮಾಡ್ಬೇಡ. ನಾನು ಎಲ್ರಿಗೂ ನಿಮ್ಗೆ ರಿಕ್ವೆಸ್ಟ್ ಮಾಡೋದು, ಅಪ್ಪ ಅಮ್ಮಗೆ ಮನೆಯಲ್ಲಿ ಹೋಗಿ ಹೇಳಿ ನಾನು ಚೆನ್ನಾಗಿ ಓದ್ತೀನಿ, ಗೌರ್ಮೆಂಟ್ ಕಾಲೇಜಿಗೆ ಸೇರಿದ್ರು, ಸಿಇಟಿ ನೀಟ್ ಕೋಚಿಂಗ್. ನಾನು ಈ ಸಲ ನೋಡಿ ನಿಮ್ಗೆ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ನಾನು ಒಳ್ಳೆ ಕೋಚಿಂಗ್ ಕೊಡಿಸ್ತೀನಿ, ನನ್ನ ಮೇಲೆ ಭರವಸೆ ಹೇಳಿ. 8ನೇ ಕ್ಲಾಸಿಂದ 27 ಗೌರ್ಮೆಂಟ್ ಸ್ಕೂಲಲ್ಲಿ ನಾನು IIT ನೀಟ್ ಫೌಂಡೇಶನ್ ಮುಂದಿನ ವರ್ಷದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. 8ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತೀನಿ. ಏನ್ ಪ್ರೈವೇಟ್ ಸ್ಕೂಲಲ್ಲೇನಾ? IIT ನೀಟ್ಗೆ ಓದ್ಬೇಕಾಗಿರೋದು ನಾನು 8ನೇ ಕ್ಲಾಸಿಂದ ಏಪ್ರಿಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟಾರ್ಟ್ ಮಾಡಿ ನಾನು ಓದಿಸ್ತೀನಿ 5 ವರ್ಷಕ್ಕೆ. ನೆಕ್ಸ್ಟ್ ಎಲೆಕ್ಷನ್ಗೋ ಇನ್ನೊಂದಕ್ಕೆ ಹೋಗುವಾಗ ಸುಡ ರೋಡ್ ಎಸ್ತಿ ಆ ಟ್ಯಾಂಕರ್. ನಾನು ಅವೆಲ್ಲ ಮಾತಾಡಲ್ಲ, ಈ ಊರ್ಲ ಇಂದ್ರ ಪಿಲ್ಲೋಳ್ ಲೈಫ್ ಸೆಟಲ್ಸ್ ಎಸ್ತಿ ಅಂತ ಹೇಳಿ ಬರ್ತೀನಿ ಮುಂದೆ.